ಹೊತ್ತಲ್ಲದ ಹೊತ್ತಲ್ಲಿ ಮಹಿಳೆಯೊಂದಿಗೆ ಅಸಭ್ಯ. ಕ್ವಾರ್ಟರ್ಸ್ನಲ್ಲಿ ಸಿಕ್ಕಿಬಿದ್ದ ಅರಣ್ಯ ಅಧಿಕಾರಿ, ಗಂಡ ಮತ್ತು ಗ್ರಾಮಸ್ಥರಿಂದ ಪ್ರತಿಭಟನೆ. ಮೂಡಿಗೆರೆಯ ಕುವೆ ಗ್ರಾಮ ಪಂಚಾಯಿತಿಯ ಗಬ್ಗಲ್ ಗ್ರಾಮದಲ್ಲಿರುವ ಅರಣ್ಯ ಇಲಾಖೆ ವಸತಿ ಗೃಹದಲ್ಲಿ ಅರಣ್ಯಾಧಿಕಾರಿ ಪರಸ್ತ್ರೀಯೊಂದಿಗೆ ಸಿಕ್ಕಿಬಿದ್ದ ಘಟನೆ ಭಾನುವಾರ ತಡರಾತ್ರಿ ವೇಳೆಗೆ ನಡೆದಿದೆ. ಅರಣ್ಯ ಇಲಾಖೆಯ ವನಪಾಲಕ ಚಂದನ್ ವಾಸವಿದ್ದ ಕ್ವಾರ್ಟರ್ಸ್ನಲ್ಲಿ ಗಬ್ಗಲ್ ಸಮೀಪದ ಹಾಮ್ನಿ ಗ್ರಾಮದ ವಿವಾಹಿತ ಮಹಿಳೆಯ ಜೊತೆ ಸಿಕ್ಕಿಬಿದ್ದಿದ್ದಾನೆ ಎನ್ನಲಾಗಿದೆ. ಮಹಿಳೆಯು ಕಳೆದ ಎರಡು ದಿನಗಳಿಂದ ನಾಪತ್ತೆಯಾಗಿದ್ದಳು ಎಂದು ಹೇಳಲಾಗಿದೆ. ಅರಣ್ಯ ಇಲಾಖೆಯ ವಸತಿ ಗೃಹದ ಎದುರು ಗಂಡ ಗ್ರಾಮಸ್ಥರು ಜಮಾಯಿಸಿ ಅರಣ್ಯ ಇಲಾಖೆಯ ಅಧಿಕಾರಿಯ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ವಸತಿ ಗೃಹದಲ್ಲಿ ಇದ್ದ ಮಹಿಳೆ ಹಾಗೂ ಅವಿವಾಹಿತನಾಗಿರುವ ವನಪಾಲಕರನ್ನು ವಶಕ್ಕೆ ಪಡೆದಿದ್ದಾರೆ. ನನಗೆ ಈ ವಿಷಯ ಅಂತ ಗೊತ್ತಿರಲಿಲ್ಲ. ಈಗ ಮೊನ್ನೆ ಒಂದು ಎರಡು ತಿಂಗಳು ಮೊದಲು ಅವನು ಎಂಥದ್ದು ಬಂದು ಮನೆಗೆ ಟಾರ್ಚರ್ ಕೊಡ್ತಿದ್ದ, ಟಾರ್ಚರ್ ಕೊಟ್ಟು ಅವಳಿಗೆ ಫೋರ್ಸ್ ಮಾಡ್ತಿದ್ದ ಮನೆಗೆ ಬಾ ಅಂತೇಳಿ. ಫೋರ್ಸ್ಗೆ ಅವಳು ಹೋಗ್ತಾ ಇದ್ಲು, ಎದ್ರಿ ನಾನಿದ್ದಿಲ್ಲ, ನಾನು ಬಾಂಬೆಲಿ ಡ್ಯೂಟಿ ಮಾಡ್ತಾ ಇದ್ದೆ. ಈಗ ಅವಳು ಈಗ ನಿನ್ನೆ ಸಾಯಂಕಾಲ ಮನೆಯಿಂದ ಹೊರಗೆ ಹೋಗಿದ್ದಾಳೆ. ಮನೆಯಿಂದ ಹೊರಗೆ ಹೋದವಳು ಎಲ್ಲಿ ಹೋದ್ಲು ಅಂತ ನಂಗೆ ಗೊತ್ತಿಲ್ಲ. ನಮಗೊಂದು ನಮ್ಮದು ಅಧ್ಯಕ್ಷರಾದ ಶಿವರಾಜ್ ಗೌಡರು ನಿನ್ನಿಂದ ಹೇಳಿದ್ರು ಈ ಥರ ಈ ಥರ ಅಲ್ಲಿ ಇದ್ದಾರೆ ಅಂತೇಳಿ. ಆದರೆ ನಮಗೆ ಪಕ್ಕ ಮಾಹಿತಿ ಇರಲಿಲ್ಲ ನಮ್ಮ ಕೈಯಿಂದ. ಈಗ ಮಾಹಿತಿ ಪ್ರಕಾರ ಇವತ್ತು ಆ ಪೊಲೀಸ್ ಅವರು ಎದುರುಗಡೆಯಿಂದ ಹೋಗಿ ಮನೆಗೆ ಹೋಗುತ್ತಿಗೆ ಮನೆಯಲ್ಲಿ ಅವರು ಇದ್ರು, ಇಬ್ಬರು ಇದ್ರು. ಬೆಳಿಗ್ಗೆ ನಾನು ಫಾರೆಸ್ಟ್ಗೆ ಫೋನ್ ಮಾಡಿ ಆ ಚಂದನಿಗೆ ಫೋನ್ ಮಾಡಿ ನಾನು ಕೇಳಿದ್ದೀನಿ ಈ ಥರ ಈ ಥರ ನಿಮಗೆ ನಿನ್ನೆಲ್ಲ ಕಾಂಟ್ಯಾಕ್ಟ್ ಆಯ್ತಾ ಮೋನಿಕಾ ಸಿಕ್ಕದ್ಲ ಅಂತೇಳಿ. ಆದ್ರೆ ಅವ್ರು ಹೇಳಿದ್ರು ಇಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಈಗ ನೋಡಿದ್ರೆ ಇವತ್ತು ಸಾಯಂಕಾಲ ಅವ್ರ ಮನೆಯಲ್ಲಿ ಅವ್ರು ಇದ್ರು, ಇವ್ರು ನನ್ನ ಸುಳ್ಳು ಹೇಳ್ತಿದ್ದಾರೆ, ನಮ್ಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಮೇಡಮ್